ಹಲೋ ಗಾಯಸ್ ಪ್ರೊ ಕಬಡ್ಡಿ ಸೀಸನ್ ಒಂಬತ್ತು ಇದೀಗ ಅಂಕಪಟ್ಟಿ ನೋಡೋದಾದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ಒಂದು ಪಂದ್ಯವನ್ನು ಗೆದ್ದರೆ ನಂಬರ್ ಒನ್ ಪೊಸಿಷನ್ಗೆ ಪಕ್ಕಾ ಪಂದ್ಯ ಬರುತ್ತೆ ಇದೀಗ ತಮಿಳ್ ತಲೆವಾಸ್ ವರ್ಸಸ್ ಬೆಂಗಳೂರು ಬುಲ್ಸ್ ಪಂದ್ಯ ಹಾಫ್ ಟೈಮ್ ಮುಕ್ತಾಯವಾಗಿದೆ ಹಾಫ್ ಟೈಮಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯಾವ ರೀತಿ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ ತಮಿಳ್ ತಲೆಬಾಸ್ ತಂಡ ಯಾವ ರೀತಿ ಟಕ್ಕರ್ ಇದೆ ಬೆಂಗಳೂರು ಬುಲ್ಸ್ಗೆ ಪ್ರತಿಯೊಂದು ಕೂಡ ನಾನು ನಿಮಗೆ ಹೇಳ್ತೀನಿ ಪಾಯಿಂಟ್ಸ್ ಮುಖಾಂತರ ಹೇಳ್ತೀನಿ ಜೊತೆಗೆ ಇವಾಗ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಆಟಗಾರ ಭರತ್ ಅವರು ಬೆಂಕಿಯಾದಂಥ ರೈಡಿಂಗ್ ಮಾಡ್ತಾ ಇದ್ದಾರೆ ಜೊತೆಗೆ ಡಿಫೆನ್ಸ್ ಕೂಡ ಸಕ್ಕತ್ತಾಗ ಸೆಟ್ ಆಗಿದೆ ಆದರೆ ಒಂದೇ ಪ್ರಾಬ್ಲಮ್ ತಮಿಳು ತಮಿಳ್ ತಲೆ ಕಮ್ ಬ್ಯಾಕ್ ಮಾಡ್ತದ್ರೆ ನೋಡಬಹುದು ಗಾಯ್ಸ್ ಇದೀಗ ಹಾಫ್ ಟೈಮ್ ಕಂಪ್ಲೀಟ್ ಆಗಿದೆ ಮ್ಯಾಚ್ ಸೆವೆಂಟಿ ಸೆವೆನ್ ತಮಿಳ್ ತಲೆವಾಸ್ ಹತ್ತೊಂಬತ್ತು ಪಾಯಿಂಟ್ ಬೆಂಗಳೂರು ಬುಲ್ಸ್ ಹದಿನೆಂಟು ಪಾಯಿಂಟ್ ತಮಿಳ್ ತಲೆವಾಸ್ ಮ್ಯಾಟಲ್ಲಿ ಐದು ಜನ ಆಟಗಾರರು ಇದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ಎಲ್ಲ ಆಟಗಾರರು ಇದ್ದಾರೆ ಅಂತ ಹೇಳಬಹುದು ಅದೇ ಒಂದೇ ಒಂದು ಅಂಕ ಲೀಡ್ ಇದೆ ನಮ್ಮ ತಂಡ ಏಳು ಅಂಕ ಲೀಡಲ್ಲಿತ್ತು ಅದಾದ ನಂತರ ಲೀಡ್ನ ಬಿಟ್ಕೊಂಡು ಕೊಟ್ಟರು ಕೊನೆ ರೈಡ್ ಅಂದ್ರೆ ಹಾಫ್ ಟೈಮ್ ಮುಗಿಕ್ಕಿಂತ ಮುಂಚೆ ನೀರಜ್ ಅವರು ಒಂದು ಸೂಪರ್ ರೈಡ್ ನ ಮಾಡಿ ಒಂದು ಅಂಕದ ಡಿಫ್ರೆನ್ಸ್ ತಗೊಂಡಿಟ್ಟಿದ್ದಾರೆ ನರೇಂದ್ರ ಕಂಡೋಲ್ ಅವರನ್ನು ನಮ್ಮ ತಂಡ ಟ್ಯಾಕಲ್ ಮಾಡಲೇಬೇಕು ಅವರನ್ನು ಟ್ಯಾಕಲ್ ಮಾಡಬೇಕು ಮಾತ್ರ ನಮ್ಮ ತಂಡಕ್ಕೆ ಒಂದು ಸುವರ್ಣ ಅವಕಾಶ ಅಂತ ಹೇಳಬಹುದು ತಮಿಳ್ ವಿರುದ್ಧ ಗೆಲ್ಲೋದಕ್ಕೆ ಒಂದೇ ರಣತಂತ್ರ ಮಾಡಬೇಕು ನರೇಂದ್ರ ಕೊಂಡೋಲ್ ಅವರನ್ನು ಟ್ಯಾಕಲ್ ಮಾಡಬೇಕು ನಮ್ಮ ಭರತ್ ಅವರು ಸೂಪರ್ ಟೆನ್ ಹೊಸ್ಟೆಲ್ ಇದ್ದಾರೆ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ